ಫುಲ್ ಯೂನಿಫಾರ್ಮ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ನಮ್ಮ ಬ್ಯಾಂಡ್ ಜೊತೆ. ಫಾರ್ 2 seconds ಐ ವಿಲ್ ಬಿ ಸೆಪರೇಟಿಂಗ್ ಹಸ್ಬೆಂಡ್ ಅಂಡ್ ವೈಫ್. ವೈಫ್ ವಿಲ್ ಕಮ್ ಟು ಮೈ ರೈಟ್, ಹಸ್ಬೆಂಡ್ ವಿಲ್ ಕಮ್ ಟು ಮೈ ಲೆಫ್ಟ್. ಸ್ವಲ್ಪ ದೂರದಲ್ಲಿರ್ಬೇಕು, ನಾನು ಸ್ವಲ್ಪ ದಪ್ಪ ಇದ್ದೀನಿ ಅದಕ್ಕೆ ಇಷ್ಟು ದೂರ ಅಷ್ಟೇ. ಈಗ ಏನಾದ್ರೆ ನಾ ಎಲ್ಲರಿಗೂ ಒಂದು ಹಾಡು ಹೇಳ್ಕೊಡ್ತಿದ್ದೀನಿ, ನೀವು ಅದನ್ನ ಹಾಡಬೇಕು, ಕಲ್ತ್ಕೋಬೇಕು ಫಸ್ಟ್, ಆಮೇಲೆ ಕಲ್ತು ಹಾಡಬೇಕು. ಹಾಡಿದ್ಮೇಲೆ ಬೀಟ್ ಶುರು ಆಗುತ್ತೆ, ಬೀಟ್ ಶುರು ಆದಾಗ ಆಟೋಮ್ಯಾಟಿಕ್ ಆಗಿ ನೀವು ಬೇಡ ಅಂದ್ರೂ ಬಾಡಿ ಅಲ್ಲಾಡಕ್ ಶುರು ಆಗುತ್ತೆ. ಓಕೆನಾ, ರೆಡಿನಾ? ಓಕೆ ಓಕೆ ಅಂದ್ಬಿಟ್ರು ರೆಡಿ. ಇನ್ನೇನು ಗೊತ್ತಿದಲ್ಲ, ಹತ್ತದ ಬೆಟ್ಟ ಹತ್ತಬೇಕು ಫೋನ್ ಎಲ್ಲ ಚಪ್ಪಳೆ ಸೇರಿಸಿ. ಲೋಕದ ಕಾಳಜಿ, ನೀವೆಲ್ಲ ಸೀನಿಯರ್ ಸ್ಟೂಡೆಂಟ್ಸ್, ಪಾಪ ಅವರೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು, ಈಗಿನ ಎಂಟ್ರಿ ತಗೊಳ್ತಾರೆ, ಜೂನಿಯರ್ಸ್ ಹೆಂಗ್ ಕಲ್ತ್ಕೊಳ್ಳೋದು? ನಿಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಹಾಡು ಕಲಿಬೇಕು ಇಲ್ವೋ? ಫಸ್ಟ್ ಎಲ್ಲರೂ ಹೇಳ್ಕೊಟ್ಟಿದ್ದನ್ನ ಹಾಡ್ಬೇಕು. ರೆಡಿನಾ? ಓಕೆ, ನಾನು ಒಂದ್ ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಲೋಕದ ಕಾಳಜಿ ಎಲ್ಲರೂ ಆಡ್ಬೇಕು, ಅಜ್ಜಿ ಅಜ್ಜ ಎಲ್ಲರೂ ಲೋಕದ ಕಾಳಜಿ ಎಲ್ಲ ಬಿಟ್ಬಿಟ್ಟು ಆಡ್ಬೇಕು. ಓಕೆನಾ? ಲೋಕದ ಕಾಳಜಿ ಮಾಡ್ತೀನಂತಿ, ನಿಂಗ್ ಯಾರ್ಗ್ಯಾಡಂತಾರ ಮಾಡಪ್ಪ ಚಿಂತಿ. ಅಂದ್ರೆ ಯೋಚನೆ ಮಾಡ್ತೀನಿ, ಯೋಚನೆ ಮಾಡ್ತೀನಿ ಅಂತ ಅಳ್ತಿರ್ತಾರೆ ಯಾವಾಗ್ಲೂ. ಯೋಚನೆ ಮಾಡ್ಬೇಡ ಅಂತ ಹೇಳ್ತೀನಿ, ಮಾಡೇ ಮಾಡ್ತೀನಿ ಅಂದ್ರೆ ಏನ್ ಮಾಡಕ್ಕ, ಆ ಮಾಡ್ಕೊಂಡು ಹಾಳಾಗೋಗು ಅಂತ ಅಲ್ವೇ. ಎಲ್ಲರೂ ಕಷ್ಟ ಪಡ್ತೀವಿ, ಎಲ್ಲರೂ ಸಂಪಾದನೆ ಮಾಡ್ತೀವಿ, ಎಲ್ಲರೂ ಅರಮನೆ ಕಟ್ಕೋತೀವಿ. ನಮ್ಗೆ ಎಟ ಚಿಕ್ಕದ ದೊಡ್ಡದಾವ ಅರಮನೆ, ಅದು ನಾವು ಕಟ್ಟಿಲ್ಲ. ಕಟ್ಟಿದ ತಕ್ಷಣ ನಾವೇ ಕಿಂಗು ನಾವೇ ಕ್ವೀನ್ ಅಲ್ವಾ? ಕಿಂಗು ಕ್ವೀನ್ ಆದ್ಮೇಲೆ ಏನೋ ಒಂದು ಆನೆ ಅಂಬಾರಿ ಬೇಕು, ಒಂದ್ ಬಿಳಿ ಆನೆ ಕೊಟ್ಕೋತೀರಿ. ಅದಕ್ಕೆ ಸಾಕಾಗತ್ತೋ ಇಲ್ವೋ ಬೇಡ, ಅದ್ ಬೇರೆ ವಿಷಯ. ಲೋನ್ ಎಲ್ಲಾರು ತಗೊಳ್ಳೇ ತಗೋತೀರಿ, ತಗೊಂಡು ಅದನ್ನ ಸೈಟ್ ಸೀಯಿಂಗ್ ಅಂದ್ಬಿಟ್ಟು ಪಕ್ಕದಲ್ಲಿ ಕುದಿಸ್ಕೊಂಡು ಹೋಗ್ತೀವಿ. ಹೋಗುವಾಗ ಹೊಸ ರಿಲೇಶನ್ಶಿಪ್, ಇವಾಗ ತಾನೇ ಮದುವೆ ಆಗಿರೋದು, ಅವಾಗ ಏನಾಗ್ತದೆ? ಏ ಏನಮ್ಮ ಬಿಸಿಲಲ್ಲಿ ಆನೆ ಮೇಲೆ ಕೂತಿದ್ಯಾ, ಸ್ವಲ್ಪ ಬಿಸಿಲು ಅಂತಂದ್ಬಿಟ್ಟು ಗಂಡ ಹಿಡ್ಕತಾನೆ, ಅಂಬ್ರೆಲ್ಲ ಹಿಡ್ಕತಾನೆ. ಏಂತಿ ಬೆಳಗ್ಗೆ ಎಂತ ತ್ರಾಸಾಗಿದ್ದು, ಏನು ತಿಂದು ತಗೊಂಡ್ರಿ ತಿನ್ರಿ ಅಂತ ತಿನ್ನಿಸ್ತಾರೆ. ಫುಲ್ಲವು ಎಷ್ಟೊತ್ತು ಅಂತ ನಾಟಕ ಆಡಕ್ಕಾಗತ್ತೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಂದ ತಕ್ಷಣ ಆನೆ ನಿಂತಾಗ ಬಿಸಿಲಲ್ಲಿ, ಇವತ್ತು ನೀವು ಹಲ್ಲು ಚೀಲ ಅಲ್ವಿನ್ರಿ ಅಂತ ಕೇಳ್ತಾಳೆ ಹೆಂಡತಿ. ಗಂಡನ ಕೇಳ್ತಾ, ನೀ ಸಾರ ಮಾಡಿದ್ಯಾ? ಹಿಂಗೆ ಆರ್ಗ್ಯುಮೆಂಟ್ ಶುರು ಆಗುತ್ತೆ. ಫಸ್ಟು ಆರ್ಗ್ಯುಮೆಂಟ್ ಹೋಗ್ಬಿಟ್ಟು ಜಗಳ ಆಗುತ್ತೆ, ಜಗಳ ಹೋಗಿ ಹೊಡೆಯಕ್ಕೆ ಹೋಗ್ತಾರೆ. ಹೊಡೆದು ಕೊನೆಗೆ ಸೈಲೆನ್ಸ್, ಫುಲ್ ಸೈಲೆನ್ಸ್. ಯಾಕೆಂದ್ರೆ ಮಧ್ಯದಲ್ಲಿ ಒಂದು ಗೋಡೆ, ಏನು ಗೋಡೆ? ಅಹಂ, ಈಗೋ ಅನ್ನೋ ಒಂದು ಗೋಡೆ ಕಟ್ಕೊಂಡ್ಬಿಡ್ತೀವಿ.